ಹಗಲು ರನರನ ಬಿಸಿಲು, ರಾತ್ರಿ ಹೊತ್ತು ಮನೆ ಒಳಗೆ ಹೋದರೆ ವಿಪರೀತ ಸೆಕೆ. ಹಾಗಂತ ರಾತ್ರಿ ಹೊತ್ತು ಮನೆ ಮಾಳಿಗೆ ಮೇಲೆ ಮಲಗುತ್ತೀರಾ? ಹಾಗಾದರೆ ಈ ಸುದ್ದಿಯನ್ನ ನೀವು ಓದಲೇಬೇಕು. ಈ ಮನೆ ಮಾಲೀಕರು ಸೆಕೆ ಎಂದು ತಮ್ಮ ಮನೆ ಮೇಲೆ ಮಲಗಿದ್ದಾರೆ. ಇದೇ ಸಂದರ್ಭವನ್ನ ಬಳಸಿಕೊಂಡ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಮಾಲೀಕರು ಮನೆ ಮೇಲೆ ಮಲಗಿದಾಗ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದು ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಎಸ್ಕೇಪ್ ಹಾಕಿದ್ದಾರೆ. ಈ ಘಟನೆ ನಡೆದಿದ್ದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿಯ ವಿಜಯಪುರ ಪಟ್ಟಣದ ಸೀನಪ್ಪ ಎಂಬುವವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದು 100 ಗ್ರಾಂ ಚಿನ್ನ, 150 ಗ್ರಾಂ ಬೆಳ್ಳಿ ಸೇರಿದಂತೆ 10 ಲಕ್ಷ ಮೌಲ್ಯದ ಹಣ ಆಭರಣ ದೋಚಿ ಪರಾರಿಯಾಗಿದ್ದಾರೆ. ಮನೆ ಮಾಲೀಕರು ಹಾಗೂ ಕುಟುಂಬಸ್ಥರು ಬೆಳಗ್ಗೆ ಎದ್ದು ಮನೆಯೊಳಗೆ ಕಾಲಿಟ್ಟಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.